ಬೃಹತ್ತಾದ ಸಂಸ್ಥೆಯನ್ನು ಕಟ್ಟಿ ಬಳಸಲು ಇರಾದೆ ಇಟ್ಟುಕೊಂಡು ಅಲ್ಹಮ್ದುಲಿಲ್ಲಾ ಕಳೆದ 2 ವರ್ಷಗಳಿಂದ 6 ಎಕರೆಗೂ ಮಿಕ್ಕ ಜಾಗವನ್ನು ತಕೊಂಡು 100ಕ್ಕೂ ಮಿಕ್ಕ ಮನೆಗಳನ್ನು ಬಡವರಿಗೆ ಅರ್ಪಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದರಲ್ಲಿ 4 ಮನೆಗಳು ಈಗಾಗಲೇ ನಾವು ಪ್ರಾರಂಭಿಸಿ ಅದರ ಅರ್ಹರಿಗೆ ನೀಡಿ ಮಾಶಾ ಅಲ್ಲಾ ಇಲ್ಲಿ ನೂರುಲ್ ಇಲಮಾ ಎಂಬ ಹೆಸರಿನ ಮದ್ರಸವನ್ನು ಸ್ಥಾಪಿಸಿ ಎಲ್ಲವನ್ನು ಇದೀಗ ನಡೆಸುವಂತಹ ಒಂದು ಉತ್ತಮವಾದ ಸಾರಥ್ಯವನ್ನು ವಹಿಸಿಕೊಂಡು ಬಹುಮಾನ್ಯರಾದ ಸಲೀಮ್ ಉಸ್ತಾದ್ರವರು ಅವರ ನಾಯಕತ್ವದಲ್ಲಿ ಒಂದು ಟೀಮ್ ವರ್ಕ್ ಮಾಡಿ ದಾರುಲ್ ಅಮಾನ್ ಎಂಬ ಹೆಸರಿನೊಂದಿಗೆ ಈ ಸ್ಥಾಪನೆಯನ್ನು ಪ್ರಾರಂಭಿಸಲಾಯಿತು. ಅಲ್ಹಮ್ದುಲಿಲ್ಲಾ ಇದು ಇಷ್ಟಕ್ಕೆ ನಿಲ್ಲಿಸದೆ ಮದ್ರಸಗಳು ಇನ್ನಿತರ ದೀನಿನ ಸಮುಚ್ಚಯಗಳು ಅಹ್ಲು ಸುನ್ನತ್ ವಲ್ ಜಮಾತ್ನ ಪ್ರಚಾರಕ್ಕಾಗಿ ನಾಡಿನ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಎಲ್ಲ ಅಗಲಕ್ಕೂ ಇದರ ಪವಿತ್ರ ಸಂದೇಶವನ್ನು ತಲುಪಿಸಲು ದಾರುಲ್ ಅಮಾನಿನ ಉದ್ದೇಶ ಇದ್ದರೂ ಅಲ್ಹಮ್ದುಲಿಲ್ಲಾ ಪ್ರಥಮವಾಗಿ ಆರಂಭಗೊಂಡಂತಹ ಈ ಪವಿತ್ರವಾದ ಇಲ್ಲಿರುವ ಮದ್ರಸಗಳು ಅದೇ ರೀತಿ ಬಡವರಿಗೆ ಕಷ್ಟದಲ್ಲಿರುವಂತಹ ಅವರ ಕಷ್ಟದ ಕಾರ್ಪಣ್ಯದಿಂದ ಅವರ ದೈನಂದಿನದ ಜೀವನದ ಹೊಟ್ಟೆಗೆ ಹಿಟ್ಟಿಲ್ಲದೆ ಸರಿಯುವಂತಹ ಆ ಬಡವರನ್ನು ಮನಸ್ಸು ಅರಿತುಕೊಂಡು ಅವರಿಗೆ ಆಹಾರವನ್ನು ಅಥವಾ ಅವರಿಗೆ ಮನೆಯ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು 4 ಮನೆಗಳು ಈಗ ಅಲ್ಹಮ್ದುಲಿಲ್ಲಾ ಇಲ್ಲಿ ಹಸ್ತಾಂತರಿಸಿದರು. ಇನ್ಶಾ ಅಲ್ಲಾ ಕೆಲವೇ ವರ್ಷಗಳಲ್ಲಿ 100ಕ್ಕೂ ಮಿಕ್ಕ ಮನೆಗಳು ಇಲ್ಲಿಯ ಬಡವರಿಗೆ ಇಲ್ಲಿಯ ಅನಾಥಕರಿಗೆ ಇಲ್ಲಿಯ ಮಿಸ್ಕೀನ್ರವರಿಗೆ ನೀಡಿ ಉತ್ತಮವಾದ ಸಮಾಜವನ್ನು ಸೇರಿಸಲು ಸಮಾಜದ ಎಲ್ಲ ಕಾರ್ಯಗಳಲ್ಲಿ ದೀನಿನ ಉತ್ತಮವಾದ ಆಶಯವನ್ನು ಈ ಜಗತ್ತಿಗೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಪ್ರತ್ಯೇಕವಾಗಿ ಈ ಪರಿಸರಕ್ಕೆ ಸಲ್ಲಿಸಲು ಭುವನರಾದ ಸಲೀಮ್ ಉಸ್ತಾದರವರು ಮುನ್ನಡೆಸುವಂತಹ ಈ ಸ್ಥಾಪನೆ ಅಲ್ಹಮ್ದುಲಿಲ್ಲಾ ಇಲ್ಲಿ ಮಹಾನರಾದ ಶೇಹುನ ಅಲಿಕುಂಜಿ ಉಸ್ತಾದರವರಿದ್ದಾರೆ. ನಮ್ಮ ಉಲಮಾಗಳ ಎಲ್ಲ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರವಲ್ಲ ಕೇರಳದಲ್ಲಿ ಮಾತ್ರವಲ್ಲ ಇಲ್ಲಿರುವಂತಹ ಎಲ್ಲ ಆಲಿಮಿಗಳ ವಿದ್ವಾಂಸರು ಗುರಿಯರಾಗಿರುವಂತಹ ಭುವನರಾದ ಸಮಸ್ತ ಕೇರಳ ಜಮೀಯತ್ ಉಲಮಾದ ಮುಷಾವರದ ಉಪಾಧ್ಯಕ್ಷರು ಆಗಿರುವಂತಹ ತಾಜು ಶರಿಯ ಅಲಿಕುಂಜಿ ಉಸ್ತಾದ್ ಅಲ್ಲಾಹು ಅವರಿಗೆ ಆಫಿಯತ್ ಇರುವಂತಹ ದೀರ್ಘಾಯಸ್ಸನ್ನು ನೀಡಿ ಅನುಗ್ರಹಿಸಲಿ. ಅವರ ನೇತೃತ್ವದಲ್ಲಿ ಈ ದಾರುಲ್ ಅಮಾನ್ ಮಾತ್ರವಲ್ಲ ಸರ್ವ ಸಂಘ ಸಂಸ್ಥೆಗಳು ಸುನ್ನತ್ ಜಮಾತುಗಳು ಅವರ ನೇತೃತ್ವದಲ್ಲಿ ಮುಂದುವರಿಯಲು ನಮಗೆಲ್ಲರಿಗೂ ಅಲ್ಲಾಹು ತೌಫೀಕ್ ನೀಡಲಿ. ಅವರ ಆಶೀರ್ವಾದಕ್ಕಾಗಿ ಅವರ ಈ ಪಾದ ಸ್ಪರ್ಶದಿಂದ ಪುನೀತಗೊಳ್ಳುವಂತ ಇಲ್ಲಿ ಮಹತ್ತರವಾಗಿ ಬಳೆಯಲಿಕ್ಕಾಗಿ ಭುವನರಾದ ಉಸ್ತಾದರವರನ್ನು ನಾವು ಕೆಲವೇ ದಿನಗಳ ಮುನ್ನ ಕರೆದಾಗ ಉಸ್ತಾದರು ಅವರ ಭುವನರಾದ ಸಲೀಮ್ ಉಸ್ತಾದರ ಮಾತಿಗೆ ಬೆಲೆಕಟ್ಟು ಸುನ್ನತ್ ಜಮಾತಿಗಾಗಿ ದೀನಿಗಾಗಿ ಸೇವೆ ಸಲ್ಲಿಸಲಿಕ್ಕಾಗಿ ಯಾವುದೇ ಸಂದರ್ಭದಲ್ಲಿದ್ದರೂ ಅವರ ಪ್ರಯಾಸವನ್ನು ಅವರ ಯಾವುದೇ ರೋಗವನ್ನು ನೋಡದಂತೆ ಅವರು ಉತ್ತಮವಾಗಿ ಕೈ ಜೋಡಿಸಲು ಮುಂದೆಯೂ ಕೂಡ ಕುತ್ತಾರ್ನಲ್ಲಿದ್ದಾಗಲೂ ಅವರು ಭುವನರಾದ ಉಸ್ತಾದರವರು ನೇತೃತ್ವ ನೀಡುತ್ತಿದ್ದರು, ಆದರ್ಶವನ್ನು ನೀಡುತ್ತಿದ್ದರು, ಮಾರ್ಗದರ್ಶನವನ್ನು ನೀಡುತ್ತಿದ್ದರು, ಆಶೀರ್ವಾದವನ್ನು ನೀಡುತ್ತಿದ್ದರು. ಅಲ್ಹಮ್ದುಲಿಲ್ಲಾ ನಾವು 1-2 ದಿನಗಳ ಮುನ್ನ ಸಲೀಮ್ ಉಸ್ತಾದರು ಅಲಿಕುಂಜಿ ಉಸ್ತಾದರನ್ನು ಕರೆದಾಗ ಇನ್ಶಾ ಅಲ್ಲಾ ಬರುತ್ತೇನೆ ಎಂದು ಒಪ್ಪಿಕೊಂಡು ಕ್ಲಬ್ತ ಸಭೆಗೆ ಹಾಜರಾಗಿ ಭುವನರಾದ ಉಸ್ತಾದರವರು ಈ ಮಜಲಿಸನ್ನು ಧನ್ಯಗೊಳಿಸಿದ್ರು. ಅಲ್ಲಾಹನೇ ದೀರ್ಘಾಯುಸ್ಸು ಮತ್ತು ಆಫಿಯತ್ತನ್ನು ನೀ ಕರುಣಿಸು. ಅಲ್ಲಾ ಯಾವಾಗಲೂ ರೋಗದಿಂದ ಅವರ ಕ್ಷೀಣದಿಂದ ಬಳಲುತ್ತಿರುವಾಗ ಅವರು ಅದನ್ನು ಸಹಿಸಿಕೊಂಡು ಈ ವಿದೂರವಾದ ಸ್ಥಳಕ್ಕೆ ಪ್ರಯಾಸವನ್ನು ಅನುಭವವನ್ನು ಕಷ್ಟಿಸಿ ಇಲ್ಲಿಗೆ ಬಂದಿದ್ದಾರೆ. ಪವಿತ್ರವಾದ ದೀನನ ಪ್ರಚಾರಕ್ಕಾಗಿ ಅವರು ಉಲಮಾಗಳ ನಾಯಕರಾಗಿದ್ದಾರೆ. ಅವರ ಆಶೀರ್ವಾದದಿಂದ ಮಾತ್ರ ಈ ಊರಲ್ಲಿ ಇನ್ಶಾ ಅಲ್ಲಾ ಇಲ್ಲಿ ಅವರ ನಿರ್ದೇಶನದಿಂದ ಮಾತ್ರವ ಇಲ್ಲಿ ನಮ್ಮ ದಾರುಲ್ ಅಮಾನ್ ಎಜುಕೇಶನ್ ನೆಲೆಗೊಳ್ಳುವುದು. ಅದೇ ರೀತಿ ಮಾಣಿ ಉಸ್ತಾದ್ರವರು ಬೇಕಳ ಉಸ್ತಾದ್ರವರು ನಮ್ಮ ಮನೆಗೆ ಸಿಲಿನೆಸ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ
ಮಾಡುವಂತಹ ಅನಾಥಾಶ್ರಮ, ಅದಕ್ಕೆ ಶಿಲಾನ್ಯಾಸವನ್ನು ಮಾಡಿದವರು ಸುಲ್ತಾನ್ ಉಲಮ ಎ ಪಿ ಉಸ್ತಾದ್ರವರಾಗಿದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ನೇತೃತ್ವ ವಹಿಸುವಂತಹ ಏರುವಾಡಿ ಮಜ್ಲಿಸ್, ಏರುವಾಡಿ ಮಜ್ಲಿಸ್ ಎಂಬುದು ಭುವನರಾದ ಸಲೀಂ ಉಸ್ತಾದ್ರವರು ಯಾವಾಗಲೂ ನಿರಂತರವಾಗಿ ಏರುವಾಡಿ ಶುಹದಾಗಳನ್ನು ಅರಿತುಕೊಂಡು ಅವರಿಗೆ ತವಸ್ಸುಲು ಮಾಡಿ ನೀಡುವಂತಹ ಏರುವಾಡಿಗೆ ಅವರ ಮನಸ್ಸು, ಅವರ ಪ್ರವರ್ತನೆ ಎಲ್ಲೋ ಅಲ್ಲಾಗಿದೆ. ಮಾತ್ರವಲ್ಲ, ಏರುವಾಡಿಯಲ್ಲೂ ಕೂಡ ದಾವಾ ಎಂಬ ಒಂದು ವಿದ್ಯಾಸಂಸ್ಥೆಯನ್ನು ಉಸ್ತಾದರ ನೇತೃತ್ವದಲ್ಲಿ ಅಲ್ಲಿ ಕೂಡ ಮಾಡಿದ್ದಾರೆ. ಅಂತಹ ಏರುವಾಡಿ ಶುಹದಾಗಳ ಹೆಸರಿನಲ್ಲಿ ಅಲ್ಲಿ ಉರುಸು ನಡೆಯುವಾಗ ಅವರ ಸ್ಮರಣೆಗಾಗಿ ಇಲ್ಲಿ ಕೂಡ ಒಂದು ಅವರ ಆಂಡ್ ನೇರ್ಚೆ, ಅವರನ್ನು ಸ್ಮರಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಬಹುನಿರಾದ ಅಲಿಕುಂಜ್ ಉಸ್ತಾದರನ್ನು ಕರೆದಿದ್ದಾರೆ. ಇನ್ಶಾ ಅಲ್ಲಾ ಈ ಕಾರ್ಯಕ್ರಮ ಇದೊಂದು ಪ್ರಥಮವಾಗಿದ್ದರೆ ಇನ್ಶಾಲ ಅಂತ್ಯ ದಿನದವರೆಗೂ ಇದು ಅಹ್ಲ್ ಸುನ್ನತ್ ವಲ್ ಜಮಾತಿನ ಉನ್ನತಿಯಿಂದ ಉನ್ನತಿಯಿಂದ ಉನ್ನತಗೇರಿ ಒಂದು ಉತ್ತಮ ಮಾದರಿಯಾಗುವಂತಹ ಒಂದು ಊರಾಗಲಿದೆ ಇನ್ಶಾಲ. ಅದಕ್ಕಾಗಿ ನೀವು ಎಲ್ಲರೂ ಕೂಡ ಸದಾ ದುವಾ ಮಾಡಬೇಕೆಂದು ಈ ಸಮಯದಲ್ಲಿ ಹೇಳಿಕೊಂಡು ಇನ್ಶಾಲ ಈ ಕಾರ್ಯಕ್ರಮದ ನೇತೃತ್ವ ವಹಿಸುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು ತಾಜುಶರಿಯ ಉಸ್ತಾದರಾಗಿರುವಂತಹ ಅಲಿಕುಂಜ್ ಉಸ್ತಾದ್, ಅಲ್ಲಾಹು ಅವರಿಗೆ ಆಫಿಯತ್ ಇರುವಂತಹ ದೀರ್ಘಾಯಸ್ಸನ್ನು ನೀಡಲಿ ಎಂಬ ದುವಾದೊಂದಿಗೆ ಅವರನ್ನು ದಾರುಲ್ ಅಮಾನ್ ಎಜುಕೇಶನ್ ಸಂಸ್ಥೆಯ ಪರವಾಗಿ ಇಲ್ಲಿ ಸೇರಿರುವ ಸರ್ವರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಲಿರುವ ನಮ್ಮ ಇಲ್ಲಿಯ ಉಡುಪಿ ಜಿಲ್ಲಾ ಸಂಯುಕ್ತ ಖಾಜಿಯವರ ಅಧೀನವಾಗಿರುವ ಅಂದು ನಮ್ಮ ಜಿಲ್ಲೆಯ ಕೇಂದ್ರ ಮಸೀದಿಯಾಗಿರುವ, ಅದೇ ರೀತಿ ಈ ಪರಿಸರದ ಕೇಂದ್ರ ಮಸೀದಿಯು ಕೂಡ ಆಗಿರುವ ಮೂಳೂರು ಜುಮಾ ಮಸೀದಿಯ ಮುದರಿಸರು, ಖತೀಬರು, ಉಡುಪಿ ಜಿಲ್ಲಾ ಸುನ್ನಿ ಕೋಆರ್ಡಿನೇಷನ್ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಬಿ ಕೆ ಅಬ್ದುಲ್ ರೆಹಮಾನ್ ಮದನಿ ಉಸ್ತಾದ್ ಮೂಳೂರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ನಮ್ಮ ಈ ಸಂಸ್ಥೆಯ ಶಿಲ್ಪಿಯಾಗಿರುವಂತಹ ಸಲೀಂ ಉಸ್ತಾದ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ದುವಾ ನೆರವೇರಿಸಿಕೊಟ್ಟ ಸ್ಥಳೀಯ ಜುಮಾ ಮಸೀದಿಯ ಖತೀಬರು ನಮ್ಮ ಆತ್ಮೀಯರು ಆಗಿರುವಂತಹ ಬುಹೇನಿರಾದ ಇಸ್ಹಾಕ್ ಫೈಜಿ ಉಸ್ತಾದ್, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವ ಅಲ್ ಖಾದಿಸಾ ಎಜುಕೇಶನ್ ಅಕಾಡೆಮಿಯ ದಾವಾ ಕಾಲೇಜಿನ ಮುಂದರಿಸರು, ನಮ್ಮ ಆತ್ಮೀಯರು ಪ್ರಭಾಷಣೆಯಲ್ಲಿ ಮಿನುಗುವ ತಾರೆಯೂ ಆಗಿರುವಂತಹ ಬಹುಮಾನ್ಯರಾದ ಸುಫಿಯಾನ್ ಹಾಫಿಲ್ ಸುಫಿಯಾನ್ ಸಕಾಫಿ ಉಸ್ತಾದ್, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದ ನಮ್ಮ ಈ ಕಾರ್ಯಕ್ರಮ ಆಗಮಿಸಿದಂತಹ ಬಹುಮಾನ್ಯರಾದ ಮುಸ್ತಾಕ್ ರಜ್ವಿ ಉಸ್ತಾದ್, ಅದೇ ರೀತಿ ಉಸಾಮುದ್ದೀನ್ ಮೌಲಾನಾ ಹಜರತ್, ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯ ಸುನ್ನಿ ದಾವತ್ ಇಸ್ಲಾಮಿನ ಮೊಬೈಲ್ಗೆ ಆಗಿರುವಂತಹ ಸ್ವಾದಿಕುಲ್ಲಾ ಮೌಲಾನಾ ಉಪ್ಪಲ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರ್ನಾಟಕ ಯಾತ್ರೆ ನಡೆಯುವಾಗ ಅದರ ಬೆನ್ನುಲುಬಾಗಿ ನಿಂತುಕೊಂಡು ಉಡುಪಿ ಜಿಲ್ಲೆಯ ಎಲ್ಲ ಉಮಾರ ನಾಯಕರಿಗೆ ಮಾದರಿಯಾಗಿ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವ ನಮ್ಮೆಲ್ಲರ ಉಮರ ನಾಯಕರು, ಸುನ್ನತ್ ಜಮಾತಿನ ಆತ್ಮೀಯ ನಾಯಕರು ಆಗಿರುವಂತಹ ಉಭಯನಾದ ಎಂ ಎಸ್ ಅಬ್ದುಲ್ ರಜಾಕ್ ಹಾಜಿ ಕಣ್ಣಂಗಾರ್, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಶಾಫಿ ನೋಡದೆ ಹನಫಿ ನೋಡದೆ ಸುನ್ನತ್ ಜಮಾತಿಗಾಗಿ ಮಾತ್ರ ನಮ್ಮೊಂದಿಗೆ ಕೈ ಸೇರುತ್ತಿರುವ, ನಮ್ಮೊಂದಿಗೆ ಎಲ್ಲ ವಿಧದಲ್ಲಿ ಬೆನ್ನು ತಾಯಿಸಿ ಪ್ರೋತ್ಸಾಹಿಸುತ್ತಿರುವ ಉಭಯನಾದ ಗೌಸ್ಬಾಯಿ ಮಿಯಾರ್, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅಹೋರಾತ್ರಿ ದುಡಿದ ನಮ್ಮ ಈ ಸಂಸ್ಥೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವ ಭುವನರಾದ ಉಸ್ಮಾನ್ ಸಾಹೇಬ್ ಕಟ್ಟಿಗೇರಿ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಈ ಸಂಸ್ಥೆಯ ಎಲ್ಲ ರೀತಿಯಲ್ಲಿ ವಿದೇಶಗಳಲ್ಲಿ ಸಹಕರಿಸುತ್ತಿರುವ ನಮ್ಮೂರಿನ ಭುವನರಾದ ಅಬ್ದುರ್ರಹಮಾನ್ ಕುಂದಾಪುರ ಕೋಡಿ ದಮಾಮಿನವರು, ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ನಮ್ಮ ಕುತ್ತಾರಣ ಮೊಹಮ್ಮದ್ ಸಾಹೇಬ್, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಕೀಮ್ ಉಸ್ತಾದ್, ಇನ್ನಿತರ ಹಲವಾರು ಉಲಮಾಗಳು ಉಮರಾಗಳು ಇದ್ದಾರೆ. ಅದೇ ರೀತಿ ಕೆಳಗೆ ತುಂಬ ಉಮರ ನಾಯಕರು ಇದ್ದಾರೆ, ಸಹೃದಯಿಗಳಿದ್ದಾರೆ, ನಮ್ಮೊಂದಿಗೆ ಪ್ರೋತ್ಸಾಹಿಸುವ ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಶಬ್ದವನ್ನು ಆಲಿಸುತ್ತಿರುವ ನಮ್ಮ ಈ ಸಂಸ್ಥೆಯನ್ನು ಎಲ್ಲ ರೀತಿಯಲ್ಲಿ ನಮ್ಮ ಎಲ್ಲ ರೀತಿಯಲ್ಲಿ ಸಹಕರಿಸುತ್ತಿರುವ
ನಮ್ಮ ಪರಿಸರದ ಹಿಂದೂ ಸಹೋದರರು, ಕ್ರೈಸ್ತ ಸಹೋದರರು ನಮ್ಮೊಂದಿಗೆ ಎಲ್ಲ ವಿಷಯದಲ್ಲೂ ಸಹಕರಿಸುತ್ತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುವುದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿರುವ ಮಾಣಿ ದಾರುಲ್ ಇರ್ಷಾದಿನ ಮೇಲ್ವಿಚಾರಕರು, ಈ ಸಂಸ್ಥೆಯ ಜೊತೆಗಾರಿಸು ಆಗಿರುವಂತಹ ಮಾಣಿ ಮೊಹಮ್ಮದ್ ಶರೀಫ್ ಸಕಾಫಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಇಲ್ಲಿ ಸೇರಿರುವ ಸರ್ವರನ್ನು ನಾವು ಒಂದೇ ವಾಕ್ಯದಲ್ಲಿ ಸ್ವಾಗತ ಮಾಡುತ್ತಾ ಇನ್ಶಾ ಅಲ್ಲಾ ವಿದೇಶದಲ್ಲಿರುವ ಎಲ್ಲರಿಗೂ ಈ ಕಾರ್ಯಕ್ರಮದ ನೇರ ವೀಕ್ಷಣೆಗಾಗಿ KSOCR ಕರ್ನಾಟಕ ಸುನ್ನಿ ಆನ್ಲೈನ್ ಕ್ಲಾಸ್ ರೂಮ್ ಎಂಬ ಈ ಮಹತ್ತಾದ ಮೀಡಿಯಾದಲ್ಲಿ ನಿಮಗೆಲ್ಲರಿಗೂ ವೀಕ್ಷಿಸಬಹುದು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಮಾತಿಗೆ ವಿರಾಮ. ಇನ್ಶಾ ಅಲ್ಲಾ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬಹುಮಾನ್ಯರಾದ ಮುಳೂರು ಉಸ್ತಾದರನ್ನು ഇൻഷാ അല്ലാ നമ്മുടെ ഉദ്ഘാടന പരിപാടിക്കിന് മുമ്പ് ബഹുമാനപ്പെട്ട അലിക്കുഞ്ഞു ഉസ്താദ് വന്നത് വലിയൊരു പ്രയാസത്തിലാണ്. ഇൻഷാ അല്ലാ വന്നുപോയി. ഇൻഷാ അല്ലാ ഉസ്താദിനെ വേറെ ഒരു ഒരാൾ വഫാത്തായത് കൊണ്ട് പെട്ടെന്ന് പോകാനുള്ളത് കൊണ്ട് ഉസ്താദ് ഉദ്ഘാടനത്തിന് മുമ്പ് നമുക്ക് ആശീർവദിച്ച് ദുആ ചെയ്ത് ഇവിടുന്ന് വിരമിക്കുന്നു. ആദരവോടെ ഉസ്താദിനെ ക്ഷണിക്കുന്നു.